ಅರುಣ್ ಸಿಂಗ್ ಬಂದಿದ್ರು ಬಂದಂತ ಸಂದರ್ಭದಲ್ಲಿ ಆಯ ವಿಚಾರಗಳನ್ನು ಪ್ರಸ್ತಾಪ ಮಾಡಿದರೆ ನಿಮಗೆ ಗೊತ್ತಿದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಘಟನಾತ್ಮಕವಾಗಿ ಎಲ್ಲ ಸಂಘಟನೆಗಳ ಜೊತೆ ಸೇರ್ಕೊಂಡು ಕೋವಿಡ್ ಅನ್ನು ಪರಿಹಾರ ಮಾಡೋದಕ್ಕೆ ಓಡಿಸೋದಿಕ್ಕೆ ಏನೇನು ನಾವು ಶ್ರಮ ಹಾಕಿದೀವಿ ಅನ್ನೋದನ್ನ ರಾಜ್ಯದ ಕೋರ್ ಕಮಿಟಿನಲ್ಲೂ ಕೂಡ ಅರುಣ್ ಸಿಂಗ್ ಅವರು ಚರ್ಚೆ ಮಾಡಿದ್ದಾರೆ ರಾಜ್ಯದ ಎಲ್ಲ ಸಚಿವ ಸಂಪುಟದ ಸದಸ್ಯರ ಜೊತೆ ಚರ್ಚೆ ಮಾಡಿದ್ದಾರೆ ಮತ್ತೆ ಯಾರ್ಯಾರು ಅವರನ್ನು ಭೇಟಿ ಮಾಡಿದರೋ ಶಾಸಕರುಗಳು ಕಾರ್ಯಕರ್ತರು ಪದಾಧಿಕಾರಿ ಎಲ್ಲರೂ ಕೂಡ ಅರುಣ್ ಸಿಂಗ್ ಭೇಟಿ ಮಾಡಿದ್ದಾರೆ ಕೋವಿಡ್ ಅನ್ನು ದೂರ ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋದು ವಿಶೇಷವಾದ ಒಂದು ಆಸಕ್ತಿ ತಗೊಂಡು ಮಾಡಿದ್ದಾರೆ ಮುಂದೆ ಇರಿತ ಅಕಸ್ಮಾತ್ ಮೂರೇ ಅಂತ ಕರ್ನಾಟಕ ರಾಜ್ಯಕ್ಕೆ ಬಂದ್ರೆ ಏನು ಮಾಡಬೇಕು ಅನ್ನೋದನ್ನು ಕೂಡ ನಾವು ಮಾನ್ಯ ಅರುಣ್ ಸಿಂಗ್ ಅವರತ್ತೆ ಚರ್ಚೆ ಮಾಡಿದೀವಿ ಈ ಜೊತೆಗೆ ರಾಜ್ಯದಲ್ಲಿ ಸಂಘಟನೆ ಬೆಳೆಸೋದಿಕ್ಕೆ ಕೂಡ ಏನೇನು ಮಾಡಬೇಕು ಅಂತ ಚರ್ಚೆ ಶುರು ಮಾಡಿದೀವಿ ಹಾಗಾಗಿ ಅರುಣ್ ಸಿಂಗ್ ಅವರು ಇನ್ನೇನು ಕೋವಿಡ್ ಬಗ್ಗೆ ಚರ್ಚೆ ಆಗಿದೆ ಸಂಘಟನೆ ಬಗ್ಗೆ ಚರ್ಚೆ ಆಗಿದೆ ಇದು ಕೇಂದ್ರ ನಾಯಕರಿಗೆ ವರದಿ ಕೊಟ್ಟಿರಬಹುದು ನನಗೆ ಗೊತ್ತಿಲ್ಲ ಸರಿ ಮುಖಂಡರನ್ನ ಭೇಟಿ ಮಾಡಿದ್ರೆ ಬರೀ ರಮೇಶ್ ಜಾರಕಿಹೊಳಿ ಅಲ್ಲ ಮಾಧ್ಯಮದಲ್ಲಿ ನೀವು ಹೋಗಿ ಭೇಟಿ ಮಾಡಬಹುದು ಯಾಕೆಂದ್ರೆ ನಾಗಪುರ ಆರ್ಎಸ್ಎಸ್ ಕೇಂದ್ರ ಕಚೇರಿ ಇರೋದನೆ ಎಲ್ಲರೂ ಕೂಡ ಬಂದು ಈ ಸಂಘಟನೆ ಜೊತೆ ಸೇರ್ಕೊಂಡು ಈ ದೇಶವನ್ನ ಉದ್ಧಾರ ಮಾಡಬೇಕು ಅನ್ನೋದಕ್ಕೋಸ್ಕರನೇ ನಾಗಪುರದಿಂದ ಆರಂಭ ಆಗಿದಂತ ಆರ್ಎಸ್ಎಸ್ ಇವತ್ತು ಇಡೀ ಪ್ರಪಂಚದಲ್ಲ ಎಲ್ಲ ಕಡೆ ಹರಡಿದೆ ಕೇವಲ ಭಾರತದಲ್ಲ ಪ್ರಪಂಚ ಅಂತ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಇಡೀ ವಿಶ್ವದ ಇಡೀ ಹಿಂದೂ ಸಮಾಜ ಜಾಗೃತಿ ಆದ್ರೆ ಇಡೀ ವಿಶ್ವಕ್ಕೆ ಒಳ್ಳೆಯದಾಗುತ್ತೆ ಅಂತ ಯೋಚನೆ 1925ನೇ ಇಸವಿನಲ್ಲಿ ಆರ್ಎಸ್ಎಸ್ ನ ಆರಂಭ ಮಾಡಿದಂತ ಡಾಕ್ಟರ್ ಕೇಶವ ಬಲರಾಮ್ ಹೆಡ್ಗೆವರ್ ಅವರ ಅಪೇಕ್ಷೆ ಅದು ಇಡೀ ಪ್ರಪಂಚದಲ್ಲಿ ಹರಡಿದೆ ಹಾಗಾಗಿ ಇವತ್ತು ರಮೇಶ್ ಜಾರಕಿಹೊಳಿ ಅಲ್ಲಿ ಹೋಗಿದ್ದಾರೆ ಅನ್ನೋದಕ್ಕೆ ನಾನೇ ತುಂಬಾ ವಿಶೇಷವಾದ ಮಹತ್ವವನ್ನು ಕೊಡೋದಕ್ಕೆ ಇಷ್ಟಪಡಲ್ಲ ಯಾರು ಬೇಕಾದರೂ ಕೂಡ ಈ ಸಮಾಜ ಒಳ್ಳೆಯದಾಗಬೇಕು ದೇಶ ಒಳ್ಳೆಯದಾಗಬೇಕು ಅನ್ನೋದು ಅಪೇಕ್ಷೆ ಇದೆ ಅವರೆಲ್ಲರೂ ಕೂಡ ಆರ್ಎಸ್ಎಸ್ ಕಚೇರಿಗೆ ಹೋಗಬರಬಹುದು ಕೇವಲ ನಾಗಪುರದ ಆರ್ಎಸ್ಎಸ್ ಕಚೇರಿಗೆ ಅಲ್ಲ ಶಿವಮೊಗ್ಗದಲ್ಲೂ ಆರ್ಎಸ್ಎಸ್ ಕಚೇರಿ ಇದೆ ಇಡೀ ದೇಶದ ಇಡೀ ಪ್ರಪಂಚದ ಎಲ್ಲ ಊರಲ್ಲೂ ಎಲ್ಲ ತಾಲೂಕಲ್ಲೂ ಕೂಡ ಆರ್ಎಸ್ಎಸ್ ನ ಕಾರ್ಯಾಲಯಗಳಿದೆ ಯಾರ್ಯಾರು ಈ ದೇಶ ಅಭಿವೃದ್ಧಿ ಆಗಬೇಕು ಅಂತ ಇಷ್ಟಪಡ್ತಾರೋ ಅವರೆಲ್ಲರೂ ಕೂಡ ಆರ್ಎಸ್ಎಸ್ ಕಾರ್ಯಾಲಯಕ್ಕೆ ಬಂದು ಹೋಗುವಂತ ಅವಕಾಶ ಇದೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೋವಿಡ್ ಮೂರನೇ ಅಲೆ ಬರುತ್ತೆ ಬರಲ್ಲ ಈ ಚರ್ಚೆಗಳಾಗ್ತಾ ಇದೆ ಅದು ಬಂದ್ರೆ ಮಕ್ಕಳಿಗೆ ಜಾಸ್ತಿ ಬರುತ್ತೆ ಅನ್ನೋ ಅಂಶಗಳ ಬಗ್ಗೆ ಚರ್ಚೆ ಆಗಿದೆ ರಾಜ್ಯ ಸರ್ಕಾರ ಈಗಾಗಲೇ ಡಾಕ್ಟರ್ ದೇವಿ ಶೆಟ್ಟಿ ಅವರ ನೇತೃತ್ವದಲ್ಲಿ ಸಮಿತಿ ಮಾಡಿದೆ ಈಗಾಗಲೇ ಆ ಸಮಿತಿ ವರದಿ ಕೂಡ ಕೊಟ್ಟಿದೆ ಆ ವರದಿನ ಈಗಾಗಲೇ ರಾಜ್ಯ ಸರ್ಕಾರ ಪರಿಶೀಲನೆ ಮಾಡ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗದ ಎಲ್ಲ ಮಕ್ಕಳ ತಜ್ಞರ ಜೊತೆಗೆ ಈಗಾಗಲೇ ನಾವು ಮೂರು ಸಭೆಗಳು ಅನೇಕ ಸಲಹೆಗಳು ಕೊಟ್ಟಿದ್ದಾರೆ ಅವರು ಏನೇನು ಸಲಹೆಗಳು ಕೊಟ್ಟಿದ್ದಾರೋ ಅಕಸ್ಮಾತ್ ಮೂರನೇ ಅಲೆ ಮಕ್ಕಳ ಮೇಲೆ ಎಫೆಕ್ಟ್ ಆದರೆ ಅದಕ್ಕೆಲ್ಲ ಸಿದ್ಧತೆ ನಾವು ಈಗಾಗಲೇ ಮಾಡ್ಕೊಂಡಿದ್ದೇವೆ ಆಸ್ಪತ್ರೆಗಳಲ್ಲಿ ಬೆಡ್ಗಳು ಜಾಸ್ತಿ ಮಾಡ್ಕೊಳ್ಳೋದ್ರ ಬಗ್ಗೆ ಇರ್ಬೋದು ಆಕ್ಸಿಜನ್ ಜಾಸ್ತಿ ಮಾಡ್ಕೊಂಡ್ರ ಬಗ್ಗೆ ಇರ್ಬೋದು ವೆಂಟಿಲೇಟರ್ಗಳು ಜಾಸ್ತಿ ಮಾಡ್ಕೊಂಡಿರ್ಬೋದು ಡಾಕ್ಟರ್ಗಳನ್ನು 115 ಜನ ಡಾಕ್ಟರ್ಗಳು ಹೊಸ ಡಾಕ್ಟರ್ಗಳನ್ನ ಈಗಾಗಲೇ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ನರ್ಸ್ಗಳು ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ಡಿ ಗ್ರೂಪ್ ಡಾಕ್ಟರ್ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ಅದಕ್ಕೇನು ಮೆಡಿಸಿನ್ ಬೇಕು ಅನ್ನೋದು ತಾತ್ಕಾಲಿಕ ಏನು ಪರಿಹಾರ ಮಾಡಬೇಕು ಈ ಮಕ್ಕಳ ತಜ್ಞರ ಜೊತೆ ಚರ್ಚೆ ಮಾಡಿ ಅದಕ್ಕೂ ಕೂಡ ಬೇಕಾದಂತ ಔಷಧಿ ಕೂಡ ನಾವು ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೇವೆ ಹಾಗಾಗಿ ಮೂರನೇ ಅಲೆ ಕರ್ನಾಟಕ ರಾಜ್ಯಕ್ಕೆ ಅಕಸ್ಮಾತ್ ಬಂದರೆ ಯಾವ ರೂಪದಲ್ಲಿ ಬರುತ್ತೆ ಅನ್ನೋದನ್ನ ನಾವು ಇನ್ನೂ ಸ್ಪಷ್ಟತೆ ನಮ್ಮಲ್ಲಿಲ್ಲ ಆದರೂ ಕೂಡ ವ್ಯವಸ್ಥಿತ ವೈದ್ಯಕೀಯ ವ್ಯವಸ್ಥೆಗಳನ್ನು ನಾವು ತಯಾರು ಮಾಡ್ಕೊಳ್ಳೋಣ ಸ್ವಲ್ಪ ಜಾಸ್ತಿ ಆಗ್ತಾನೆ ಇರುತ್ತೆ ಆಗಲ್ಲ ಅಂತ ನಾನು ಹೇಳಲ್ಲ ಆದರೆ ರೇಟ್ ಜಾಸ್ತಿ ಆಯಿತು ಅನ್ನೋದು ಸರ್ಕಾರದ ಮೇಲೆ ಎಫೆಕ್ಟ್ ಆಗಲ್ಲ ಉದಾಹರಣೆಗೆ ಈಗಿಂತ ಒಂದು ಸಂದರ್ಭದಲ್ಲಿ ಇಡೀ ವಿಶ್ವ ಮೆಚ್ಚಂತ ಒಂದು ಪ್ರಯತ್ನ ಒಂದ್ ಕಡೆ ವ್ಯಾಕ್ಸಿನ್ ಒಂದ್ ಕಡೆ ರೇಷನ್ ನವೆಂಬರ್ ತನಕನು ಕೂಡ ಎಲ್ಲ ಬಡವರಿಗೆ ಉಚಿತವಾಗಿ ಕೊಡಂತ ಮೊದಲನೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅನ್ನೋದನ್ನ ದೇಶದ ಜನ ಮೆಚ್ಚಿದ್ದಾರೆ ಕೊರೋನಾ ಬಂದಿರಂತ ಈ ಸಂದರ್ಭದಲ್ಲಿ ಕನಿಷ್ಠ 80 ಕೋಟಿ ನಾಗರಿಕರಿಗೆ ಉಚಿತವಾಗಿ ವ್ಯಾಕ್ಸಿನ್ ಎಲ್ಲಾ ಬಡವರಿಗೆ ಉಚಿತವಾದ ರೇಷನ್ ವ್ಯಾಕ್ಸಿನ್ ಮತ್ತು ರೇಷನ್ ಅನ್ನ ಉಚಿತವಾಗಿ ಕೊಡ್ತಾರೆ ಅಂತ ಸೂಪರ್ ಲೀಡರ್ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದ್ದಾರೆ ಹಾಗಾಗಿ ಒಳ್ಳೆ ಕೆಲಸ ಮಾಡಿದ್ದೀನಿ ದೇಶದ ಜನ ಮೆಚ್ಚುತ್ತಾ ಇದ್ದಾರೆ ಈ ಕೋವಿಡ್ಗೂ ಮತ್ತು ಈ ಒಂದು ಚುನಾವಣೆಗೂ ಯಾವುದೇ ಕಾರಣಕ್ಕೂ ಸಂಬಂಧ ತರಬಾರದು ಅಂತ ಪ್ರಯತ್ನ ನಾನು ಪ್ರಾರ್ಥನೆ ವಿರೋಧ ಪಕ್ಷಕ್ಕೆ ಮಾಡ್ತೀನಿ ಇಷ್ಟು ಮಂದಿ ಅವ್ರು ತಂದ್ರೆ ಕೋವಿಡ್ ಇಂದಾಗ್ಲಿ ತಂದ್ರೆ ರೇಷನ್ ಮತ್ತು ನಾವು ವ್ಯಾಕ್ಸಿನ್ ಯಾವ್ಯಾವ ರೂಪದಲ್ಲಿ ಕೊಟ್ಟಿದ್ದೇವೆ ಅನ್ನೋದನ್ನು ಕೂಡ ಜನರ ಗಮನಕ್ಕೂ ತರ್ತಾರೆ ಮಳೆ ಬರ್ತಾ ಇರೋದು ರಾಜ್ಯದ ರೈತರಿಗೆ ಹರ್ಷ ತಂದಿದೆ ಈ ಸಂದರ್ಭದಲ್ಲಿ ನಾಟಿ ಮಾಡೋರ್ಗೆ ಇರ್ಬೋದು ಗೊಬ್ಬರ ಹಾಕ್ತಾ ಇರೋರಿಗೆ ಎಲ್ರಿಗೂ ಕೂಡ ಈ ಮಳೆ ತುಂಬಾ ಸಹಕಾರ ಕೊಡ್ತಾ ಇದೆ ಕೊರೋನಾ ಇರುವಂತಹ ಸಂದರ್ಭದಲ್ಲಿ
ಹೇಗೆ ಹೊರಗೆ ಬಂದು ರೈತರಿಗೆ ರೈತಾಪಿ ಕೆಲಸಗಳು ಮಾಡೋದು ಅನ್ನೋದನ್ನು ಚಿಂತೆಯಲ್ಲಿ ರೈತರಿದ್ದಂಥ ಸಂದರ್ಭ. ಈಗಾಗಲೇ ನಾವೀಗ ತುಂಗಾ ಡ್ಯಾಮ್ ಹತ್ರ ಬಂದಿದ್ದೀವಿ. ಈ ತುಂಗಾ ಡ್ಯಾಮ್ ಈಗಾಗಲೇ ಎರಡು ಬಾರಿ ತುಂಬಿ ಈ ಸ್ಥಿತಿಯಲ್ಲಿ ಬಂದಿದೆ. ಹಾಗಾಗಿ ಈ ರೀತಿ ತುಂಗಾ ಡ್ಯಾಮ್ ತುಂಬಿ ಖಾಲಿಯಾಗಿ ತುಂಬ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕೊರೋನಾ ಕೂಡ ದೂರ ಹೋಗ್ತಿರೋದು ತುಂಬಾ ಸಂತೋಷ. ಹೆಚ್ಚಿಗೆ ಮಳೆ ಬಂದಿದ್ದನ್ನು ಕೂಡ ರಾಜ್ಯ ಸರ್ಕಾರ ಅದನ್ನು ಕೂಡ ಸರಿಯಾದ ದಿಕ್ಕಲ್ಲಿ ನಿಭಾಯಿಸ್ತಾ ಇರೋದನ್ನು ಕೂಡ ರಾಜ್ಯ ಜನ ಮೆಚ್ಚಿದ್ದಾರೆ. ಕೊರೋನಾ ಓಡಿಸೋ ದಿಕ್ಕದಲ್ಲೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಇಡೀ ದೇಶದಲ್ಲಿನೇ ನಮ್ಮ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ ಅನ್ನೋದು ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಪ್ರಪಂಚದಲ್ಲೇ ಕೊರೋನಾ ಲಸಿಕೆ ಹಾಕಿದ್ರಲ್ಲಿ ಭಾರತ ಮೊದಲನೇ ಸ್ಥಾನದಲ್ಲಿದ್ದರೆ ಭಾರತದಲ್ಲಿ ಕರ್ನಾಟಕ ರಾಜ್ಯವು ಕೂಡ ಮೊದಲನೇ ಸ್ಥಾನದ ಹತ್ತಿರ ಇರೋದು ನಿಮಗೆಲ್ಲರೂ ಗೊತ್ತಿದೆ. ಹೀಗೆ ಇವತ್ತು ತುಂಗಾ ನದಿಗೆ ನಾವೆಲ್ಲರೂ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.